ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಲಕ್ಷಿತಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಈರುಳ್ಳಿ ಮತ್ತು ಆಲೂಗಡ್ಡೆನ ಬಳಸ್ಕೊಂಡು ಹೇಗೆ ಮಂಚೂರಿಯನ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಾವು ಹೊರಗಡೆ ಗೋಬಿ ತಿಂತೀವಲ್ಲ, ಸೇಮ್ ಅದೇ ಟೇಸ್ಟ್ ಇರುತ್ತೆ. ಇದು ತುಂಬಾ ಸಿಂಪಲ್ ರೆಸಿಪಿ, ಎಲ್ಲರೂ ಮನೇಲಿ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಿಲ್ಲ. ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಮೂರು ಆಲೂಗಡ್ಡೆನ ಸಿಪ್ಪೆ ತೆಗೆದು ಚೆನ್ನಾಗಿ ಎಲ್ಲ ಮೂರನ್ನೂ ತುರ್ಕೊಳ್ತಾ ಇದ್ದೀನಿ. ನೀವು ಈ ಆಲೂಗಡ್ಡೆನ ತುರ್ಕೊಂಡ ತಕ್ಷಣ ನೀರಲ್ಲಿ ಹಾಕಿಬಿಡಿ, ಇಲ್ಲಾಂತಂದರೆ ಎಲ್ಲ ಆಲೂಗಡ್ಡೆ ಕೂಡ ಕಪ್ಪಾಗಿಬಿಡುತ್ತೆ. ಒಂದೆರಡು ಈರುಳ್ಳಿನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಿದ್ದೀನಿ. ಮತ್ತು ತುರಿದಿದ್ದಂತಹ ಆಲೂಗಡ್ಡೆನ ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕ್ತಾ ಇದ್ದೀನಿ. ಮತ್ತು ಇಲ್ಲೊಂದು ಅರ್ಧ ಕಪ್ನಷ್ಟು ನಾನು ಅಕ್ಕಿ ಹಿಟ್ಟು, ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ನೀವು ಅಕ್ಕಿ ಹಿಟ್ಟು ಬದಲು ಕಾರ್ನ್ಫ್ಲೋರ್ ಉಪಯೋಗಿಸ್ಬೋದು. ಇಲ್ಲಿ ಕಾರ್ನ್ಫ್ಲೋರ್ ಇಲ್ಲದೇ ಇರೋ ಕಾರಣ ನಾನು ಅಕ್ಕಿ ಹಿಟ್ಟನ್ನ ಉಪಯೋಗಿಸ್ತಾ ಇದ್ದೀನಿ. ಮತ್ತು ಜಜ್ಜಿಟ್ಕೊಂಡಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಇದನ್ನು ಕಲಿಸ್ಕೊಳ್ಬೇಕು. ಇದು ಸ್ವಲ್ಪ ಉಂಡೆ ಕಟ್ಟೋ ಅದಕ್ಕೆ ಇರಬೇಕು. ನಿಮಗೇನಾದರೂ ಸ್ವಲ್ಪ ನೀರಾಯಿತು ಅಂತಂದರೆ ಸ್ವಲ್ಪ ಹಿಟ್ಟನ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಬೇಕು. ಈ ರೀತಿ ಉಂಡೆ ಕಟ್ಟೋ ಹಾಗೆ ಇರಬೇಕು. ತುಂಬ ಮಿದುಕಿ ಇದನ್ನು ಉಂಡೆ ಕಟ್ಟೋಕೆ ಹೋಗಬೇಡಿ, ಒಳಗಡೆ ಬೇಯೋದಿಲ್ಲ. ಇದು ಸ್ವಲ್ಪ ಇದನ್ನು ರೆಸ್ಟ್ ಮಾಡೋಕೆ ಬಿಡೋಣ. ಈಗ ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ, ಈಗ ಅದಕ್ಕೆ ಒಂದೊಂದೇ ಉಂಡೆಗಳನ್ನ ಬಿಡ್ತಾ ಹೋಗ್ತೀನಿ. ಎಲ್ಲ ಗೋಬಿ ಎಲ್ಲ ಮಂಚೂರಿಯನ್ನ ಕೂಡ ಫ್ರೈ ಮಾಡ್ಕೊಬೇಕು ಮೊದಲು. ನೋಡಿ ಹೀಗೆ ಕಾಣುತ್ತೆ. ಈಗ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಒಂದು ಸ್ಲೈಸ್ ಮಾಡ್ಕೊಂಡಿದ್ದಂತಹ ಆನಿಯನ್ನ ಕೂಡ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಕೂಡ ನಾವು ಫ್ರೈ ಮಾಡಬೇಕು. ಆಮೇಲೆ ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಹಾಕಿದ್ಮೇಲೆ ಒಂದು ಸ್ಪೂನಷ್ಟು ಇದಕ್ಕೆ ಟೊಮ್ಯಾಟೊ ಸಾಸ್, ಒಂದು ಸ್ಪೂನ್ ಸೋಯಾ ಸಾಸ್ನ ಹಾಕ್ತಿದ್ದೀನಿ. ನಂತರ ಈ ಮಿಶ್ರಣ ಏನು ಅಂತಂದರೆ, ಒಂದು ನೀರಲ್ಲಿ ಸ್ವಲ್ಪ ನಾನು ಮೈದಾ ಹಿಟ್ಟನ್ನ ಹಾಕಿ ಕಲಿಸ್ಕೊಂಡಿಟ್ಕೊಂಡಿದ್ದೆ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕಿ ನಾವೆಲ್ಲ ಕರೆದಿಟ್ಕೊಂಡಂತಹ ಉಂಡೆಗಳನ್ನ ಕೂಡ ಇದಕ್ಕೆ ಆ್ಯಡ್ ಮಾಡಿ ಇದು ಗ್ರೇವಿ ಎಲ್ಲ ಇಟ್ಕೋಬೇಕು. ಆ ರೀತಿ ಎಲ್ಲ ಕಲಿಸ್ಕೊಂಡ್ರೆ ಇದೆಲ್ಲ ಹೀರ್ಕೊಂಡ್ರೆ ಮಂಚೂರಿಯನ್ ರೆಡಿ ಆದಾಗೆ. ನಾವು ಮೈದಾ ಹಿಟ್ಟನ್ನ ಯಾಕೆ ಕಲಿಸ್ಕೊಂಡು ಹಾಕ್ಕೋತೀವಿ ಅಂತಂದರೆ ನಮಗೆ ಸ್ವಲ್ಪ ಗ್ರೇವಿ ಟೆಕ್ಸ್ಚರ್ ಕೊಡಲಿ, ಎಲ್ಲದಕ್ಕೂ ಮಸಾಲೆ ಹಿಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಆ ರೀತಿ ಹಾಕ್ತೀವಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.